ಪರಮೇಶ್ವರ್ ನಾಯಕರಿಗೆ ಟಿಕೆಟ್ ಸಿಗಿರೋದಂತೆ ಮೊದಲು ನೋಡ್ಕೋಬೇಕು. ಒಂದು ಪಕ್ಷ ಹೈಕಮಾಂಡ್ ಪರಮೇಶ್ವರ್ ನಾಯಕರಿಗೆ ಟಿಕೆಟ್ ಕೊಟ್ಟಿದ್ದು ನಿಜ, ಆದರೆ ಕೆ ಸಿ ಕೊಂಡಯ್ಯ ಮತ್ತು ನಂದೇಳಪ್ಪ ಸೇರಿಸ್ಕೊಂಡು ಅವರನ್ನ ಸೋಲ್ಸಕ್ಕೆ ಪಣ ತೊಟ್ಟಿದ್ದಾರಂತೆ, ನಿಜನಾ? ನಾವು ಅದನ್ನು ಹೇಳ್ತಾ ಇಲ್ಲ, ಹೈಕಮಾಂಡ್ ಹೇಳೋದೇ ಇನ್ನೂ ಟೈಮ್ ಇದೆ. ಈ ರೀತಿ ಅಸಮಾಧಾನ ಇದೆ ಜನರಲ್ಲಿ, ಇವನು ಮಾಡಿದಂಥ ದುರಂತಗಳು ಇವನ್ನೆಲ್ಲ ಇದಾವೆ. ಈಗಲೂ ನೀವು ಚೇಂಜ್ ಮಾಡಿ ಹೊಸಬ್ರಿಗೆ ಕೊಡ್ರಿ. ನಾವು ಯಾವ ರೀತಿ 99ರಾಗ ಮೂರು ದಪ್ಪ ನಾಲ್ಕು ದಪ್ಪ ಇರುವಂಥ ಎಮ್ ಎಲ್ ಎಗಳನ್ನ ತೆಗೆದುಕೊಟ್ಟಿವು, ಅದೇ ರೀತಿಯಾಗಿ ಮಾಡಿ. ಆರನೇ ದಪ್ಪ ಇವನಿಗೆ ಯಾಕೆ ಕೊಡ್ಬೇಕು? ಆರನೇ ದಪ್ಪ ಇವ್ ಕಂಟೆಸ್ಟ್ ಮಾಡೋದು ಅವನು ಯಾಕೆ ಕೊಡ್ಬೇಕು? ಹೊಸಬ್ರಿಗೆ ಕೊಡ್ರಿ. ಈ ಈ ಎಮ್ ಎಲ್ ಎ ಇದನ್ನ ಅಡ್ಡಿಟ್ಕೊಂಡು ವ್ಯಾಪಾರೀಕರಣ ಮಾಡಿಕೊಂಡು ಅವನು ಯಾವ ರೀತಿ ಬೆಳೆದ, ಯಾವ ಯಾರನ್ನ ಚೆಕ್ ಮಾಡಿರ? ಯಾರನ್ನೂ ಬೆಳೆಸಿಲ್ಲ. ಅಲ್ಲಿ ಬೆಳೆಸಿಲ್ಲ ಅಂದಮೇಲೆ ಕಾಂಟ್ರಾಕ್ಟ್ಗಳೆಲ್ಲ ಅವರವ್ರಿಗೆ ಕೊಡೋದಷ್ಟೇ. ಉದಾಹರಣೆ ಒಂದು ಹೇಳ್ತೀನಿ, ಈ ಸಿಂಗ್ಟಲ್ ಅವರು ಇದನ್ನ ಪವರ್ ಪ್ರಾಜೆಕ್ಟ್ ಬಂತು. ಪವರ್ ಪ್ರಾಜೆಕ್ಟ್ ನಮ್ಮ ಫ್ರೆಂಡ್ ರೆಡ್ಡಿ ವೀರಣ್ಣ ಅಂತ ತೊಗೊಂಡ್ರು. ತೊಗೊಂಡು ಇದು ಮಾಡಿದ್ರೆ ಅವ್ರ ಪಾಪ ಕಷ್ಟ ಬಿದ್ದು ಅದೆಲ್ಲ ಆಗಿ ಗೇಟ್ಗಳು ಹಾಕೋದಕ್ಕೆ ಅದಕ್ಕೆ ಭೂ ಪರಿಹಾರ ಕೊಡಿಸೋದ್ರಾಗ ಲೇಟಾಗಿ ಆಯಿತು. ಅದೆಲ್ಲ ಆಯಿತು ಆದಮೇಲೆ ಏನಾಯ್ತು ಹೇಳೋದು, ಅಪ್ರೋಚ್ ರೋಡು ಒಂದು ಕಾಂಟ್ರಾಕ್ಟ್ ಇತ್ತು. ಅವ್ರು ನಮ್ಮ ಫ್ರೆಂಡ್ ಇರೋದ್ರಿಂದ ಅವ್ರು ಬಂದಂತ ಕೇಳಿದ್ರು, ಏನಪ್ಪ ನಮಗೆ ಕೊಡ್ ನಾವು ಒಳ್ಳೆತಂಗೆ ಮಾಡ್ಕೊಂತೀವಿ ಅಂತ. ಇವನು ನಾನು ಹೇಳಿದೆ, ಅರೇ ಅವ್ರಿಗೆ ಕೊಡೋ ಹಾಕ್ಯಂಡ್ರೆ ಮಾಡ್ತಾರೆ, ಕೇಳಿಲ್ಲ. ಯಾಕಂದ್ರೆ ಇವ್ರು ಆದ್ರಿಗೆ ಲಂಚ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅವ್ನು ಯಾರೋ ಬಳ್ಳಾರಿ ಅಂತೇಳಿ ಅವೇರವನಿಗೆ ಅವನಿಗೆ ಕೊಟ್ಟಿದ್ದು ಮಾಡಿದ ಎಲ್ಲ ಇಂಥವೆಲ್ಲ ಮಾಡಿ. ಮತ್ತೆ ನಾನೇನು ಮಾಡಿಲ್ಲ, ನಾನೇನು ಇದಲ್ಲ ಅಂತ ಹೇಳ್ತಾರೆ. ಅಗ್ರಬಾಂಬಳೆ ಶಾಸಕರೇ ಇವರು ಕಮಿಷನ್ ಕೇಳ್ತಾರ ಅಂತೇಳಿ ಆರೋಪ ಮಾಡಿ ಪ್ರೆಸ್ ಮೀಟ್ ಮಾಡಿದ್ರು. ಈಗ ಘಂಟಾಸ ಗಳಾಸ ತರ ಇದಾರೆ. ಯಾಕಂದ್ರೆ ಇಬ್ರು ಕಿತ್ಕೊಂಡು ಹೋಗ್ತಾರಂತೇಳಿ ಈ ಸರಿ ಇಬ್ರದು ಅಂತ್ಯ ಆಗುತ್ತೆ ಅಂತೀರ? ನನಗೇನು ಜನರ ಜನರ ಮಿಡಿತ ನೋಡ್ತಾ ಇದ್ರೆ ಹಂಗೆ ಕಾಣ್ತಾ ಇದೆ. ಅವ್ರು ರಾಜಕಾರಣ ಅಂತ ಆಗ್ಬೋದು ಅಂತ ಸತ ಅವ್ರಿಗೆ ತಿದ್ದಿಕೊಂಡಂಗೆ ಇದು ಮಾಡಿದ್ರೆ ಹೈಕಮಾಂಡ್ ಗಮನಿಸ್ತಾ ಪುನಃ ಅವ್ರಿಗೆ ಕೊಟ್ರೆ ಏನ ಮತ್ತೆ ಜನರು ಇದು ಮಾಡ್ತಾರೆ ಹೇಳುತ್ತೆ. ಯಾರೇನ ಈಗೇನು ನೀನು ಇವ್ರಿಗೆ ಮಾಡೋದು ಜನರು ತಿರುಗಿ ಬಿದ್ದ ಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ.